ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3, ಸೊ ನಿಮ್ಮ ವಿಷಸ್ ತಿಳಿಸೋದಾದ್ರೆ ಏನಿಲ್ಲ ಹೇಳ್ತೀರಾ? ಖಂಡಿತ ಕ್ರಿಕೆಟಿಗರು ಎಲ್ರಿಗೂ ನಮಸ್ಕಾರ. ವಿಷ್ಣು ಸೇನಾ ಸಮಿತಿಯವರಿಗೆ ನಾನು ಒಂದನ್ನೇ ಹೇಳಬೇಕು, ಇದು 3ನೇ ಸೀಸನ್ನು. ಒಂದು ಟೂರ್ನಮೆಂಟ್ನ ನಡೆಸೋದಿದೆಯಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ತುಂಬ ಕಷ್ಟ. ಅದು ಇದೆಲ್ಲ ಫ್ಯಾನ್ಸ್ಗಳೆಲ್ಲ ಸೇರಿಕೊಂಡು ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು 3 ವರ್ಷದಿಂದ. ಇವಾಗ 3ನೇ ಸೀಸನ್ನು. ಆ್ಯಂಡ್ ನನ್ನ ಪ್ರೀತಿಯ ಫೇವ್ರೆಟ್ ಆ್ಯಕ್ಟರ್ ಆದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಹೆಸರಿನಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಯಜಮಾನ ಪ್ರೀಮಿಯರ್ ಲೀಗ್ ಇದು ಡೇಟಲ್ಲೇ ಚೆನ್ನಾಗಿದೆ, ಆ್ಯಕ್ಚುಲಿ ವೆರಿ ನೈಸ್. ಆ್ಯಕ್ಚುಲಿ ನಾವೆಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, ಕರ್ನಾಟಕ ಪ್ರೀಮಿಯರ್ ಲೀಗ್, ಬಟ್ ಯಜಮಾನ ಪ್ರೀಮಿಯರ್ ಲೀಗ್ ಅನ್ನದಿಯಲ್ಲ, ಇಟ್ಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಕ್ಲೋಸ್, ಯಾಕಂದರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡೆಡ್ಲಿ 2 ಸಿನಿಮಾದಲ್ಲಿ. ರಿಲೀಸ್ಗೆ ಒಂದು ವಾರ ಮುಂಚೆ ನನ್ನ ಅದೃಷ್ಟ ನಾನು ವಿಷ್ಣುವರ್ಧನ್ ಸರ್ನ ಭೇಟಿಯಾಗಿದ್ದೆ. ಸೊ ಅವರ ಒಂದು ಆಶೀರ್ವಾದ ಅವಾಗ ತೊಗೊಂಡಿದ್ದು, ಜಸ್ಟ್ 1 ವೀಕ್ ಬಿಫೋರ್ ದ ರಿಲೀಸ್. ಸೊ ಫ್ಯಾಂಟಾಸ್ಟಿಕ್ ಆ್ಯಕ್ಟರು, ಆ್ಯಂಡ್ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈಗಲೂ ಅಷ್ಟೇ ಅವರ ಸಿನಿಮಾ ನೋಡಿಕೊಂಡು ನಾವು ಬೆಳೀತಾ ಇದ್ದೀವಿ. ಸೊ ಇದನ್ನು ಆರ್ಗನೈಸ್ ಮಾಡಿದ ಪ್ರತಿಯೊಬ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಟೂರ್ನಮೆಂಟ್ ನಡೆಸೋದು ಇಟ್ಸ್ ನಾಟ್ ಈಸಿ ಇನ್ಫ್ಯಾಕ್ಟ್. ಸೊ ಪ್ರತಿಯೊಂದು ಟೀಮ್ಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಮೇ ಆಲ್ ಏನೋ ಎಂಜಾಯ್ ದಿಸ್ ಟೂರ್ನಮೆಂಟ್. ಖಂಡಿತ ನೀವು ಕೂಡ ಬರಬೇಕು ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3 ನೋಡೋದಕ್ಕೆ. ಮೇ 4 ಮತ್ತು 5ನೇ ತಾರೀಕು ನಡೀತಾ ಇದೆ, ನೋಡೋದಕ್ಕೆ ಮತ್ತು ಆಡೋದಕ್ಕೆ ಬರಬೇಕು ಸರ್, ನೀವು ಕೂಡ ಕ್ರಿಕೆಟರ್ ಕೂಡ. ಸೊ ಖಂಡಿತ ನಮ್ಮ ಜಾಯಿನ್ ಆಗ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತ ಸರ್.